ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇದು ಬುಧವಾರ ಮತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವಾ, ಬರೋ ಶುಕ್ರವಾರ ದಿನ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀನಿ ಅಂತಂದ್ಬಿಟ್ಟು. ಗ್ರ್ಯಾಂಡಾಗಿ ಏನಲ್ಲ, ಸಿಂಪಲ್ಲಾಗೇ ಮಾಡ್ತಾ ಇರೋದು. ಈಗ ಬುಧವಾರ ಬೆಳಗ್ಗೆ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿದ್ದೆ. ಇಲ್ಲಿ ಬಾಲ್ಕನಿಯಲ್ಲಿ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕಿದ್ನಲ್ವಾ, ಅದೆಲ್ಲ ಜಾಸ್ತಿ ಇತ್ತು. ಇನ್ನು ಈ ಮ್ಯಾಟ್ಸ್ ಎಲ್ಲ ಒಣಗೋದು ಲೇಟ್ ಆಗುತ್ತಲ್ವ ಇಲ್ಲೇ ಹಾಕಿದ್ರೆ, ಹಾಗಾಗಿ ಟೆರೇಸ್ ಮೇಲೆ ಹಾಕೋಣ ಅಂತಂದ್ಬಿಟ್ಟು ಹೋದೆ. ಅಲ್ಲೋದ್ರೆ ಎಲ್ಲರೂ ಬಟ್ಟೆಗಳು ಒಣಗಾಕ್ಬಿಟ್ಟಿದ್ರು. ನಾನು ಯಾವಾಗಲೂ ಹೋಗೋದಿಲ್ಲ, ಇವಾಗ ಬೇರೆ ಒಂದು ಸ್ವಲ್ಪ ವಾತಾವರಣ ಥಂಡಿ ಥರ ಇತ್ತಲ್ವಾ, ಬಿಸಿಲನ್ನು ಜಾಸ್ತಿ ಬರ್ತಾ ಇರಲಿಲ್ಲ, ಹಾಗಾಗಿ ನಾನು ಟೆರೇಸ್ ಮೇಲೆ ಒಣಗಾಕ್ಬಿಡೋಣ ಅಂತಂದ್ಬಿಟ್ಟು ಹೋದೆ. ಅಲ್ಲಿ ನೋಡಿದೆ ಜಾಗ ಇರಲಿಲ್ಲ, ಸರಿ ಆಯಿತು ಅಂತಂದ್ಬಿಟ್ಟು ಮತ್ತೆ ಕೆಳಗಡೆಗೇ ಬಂದು ಇಲ್ಲಿ ಬಟ್ಟೆಗಳು ಯಾವ್ಯಾವ ಒಂದು ಸ್ವಲ್ಪ ಒಣಗಿದೆಯೋ ಅದನ್ನೆಲ್ಲ ಮಡಚಿಟ್ಕೊಂಡು ಇವಾಗ ಇಲ್ಲೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಮೇಲೆ ಕಿಚನ್ ಯುಟಿಲಿಟಿಯಲ್ಲಿ ಈ ಥರ ಎಲ್ಲ ಅಡ್ಜಸ್ಟ್ ಮಾಡಿ ಇಲ್ಲೇ ಕೆಳಗಡೆ ಒಣಗಾಕ್ದೆ. ನೆಕ್ಸ್ಟ್ ಈಗ ಈ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಒಣಗಾಕಿದ್ದಾದ್ಮೇಲೆ ಈ ಬೊಂಬೆನೂ ಅಷ್ಟೇ ನೀಟಾಗಿ ಇದನ್ನು ವಾಶ್ ಮಾಡಿ ಇವಾಗ ಇಲ್ಲೇ ಬಾಲ್ಕನಿಯಲ್ಲಿ ಒಣಗಾಕ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಬೊಂಬೆನ, ಈಗ ತಾನೇ ಇದು ಸ್ನಾನ ಮಾಡ್ಕೊಂಡು ಬಂದಿದ್ದೀಯೇನೋ. ಅಂದರೆ ಈ ನಾಯಿ ಮರಿಗಳಿಗೆಲ್ಲ ನಾವು ಸ್ನಾನ ಮಾಡಿಸಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೋ ಅದೇ ರೀತಿಯಾಗಿ ಕಾಣಿಸ್ತಾ ಇತ್ತು, ನೋಡ್ತಾ ಇರ್ಬೋದು. ಆಮೇಲೆ ನಮ್ಮ ಮನೆಯಲ್ಲಿ ಈ ಹಸು ಕರುಗಳನ್ನು ತೊಳೆದಾಗ ಇದೇ ರೀತಿಯಾಗಿಯೇ ಆ ಕರುಗಳು ಕಾಣಿಸ್ತಾ ಇದ್ವು. ನನಗೆ ಈ ಬೊಂಬೆ ನೋಡ್ತಾ ಇದ್ದಾಗ ಅದೇ ನೆನಪಾಗ್ತಾ ಇತ್ತು, ಚಿಕ್ಕ ಚಿಕ್ಕ ಕರುಗಳನ್ನು ತೊಳೆದಾಗ ಈ ರೀತಿಯಾಗಿ ಕಾಣಿಸ್ತಾ ಇತ್ತಲ್ವಾ ಅಂತ. ನೆಕ್ಸ್ಟ್ ಈಗ ಆ ಕೆಲಸ ಎಲ್ಲ ಮುಗಿಸಿದ್ದಾದ್ಮೇಲೆ ಆಮೇಲೆ ಬಂದು ಅಡುಗೆ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ನೆಕ್ಸ್ಟ್ ಇನ್ನು ಗುರುವಾರಕ್ಕೆ ಒಂದು ವಿಡಿಯೋನ ಪೋಸ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಆ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ಕೊಡೋಷ್ಟರಲ್ಲೇ ಒಂದು 5 ಗಂಟೆ ಆಗೋಯಿತು. ಸರಿ, ಇನ್ನು ನೈಟ್ಗೆ ಅದಕ್ಕೆ ಮ್ಯೂಸಿಕ್ ಕೊಟ್ಟು ಮತ್ತು ವಿಡಿಯೋನ ಒಂದ್ಸಲ ಚೆಕ್ ಮಾಡಿ ಆಮೇಲೆ ಶೆಡ್ಯೂಲ್ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಹಂಗೆ ಇವಾಗ ಬಂದು ಟಾಯ್ಲೆಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಟಾಯ್ಲೆಟ್ ಎಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದಾಯಿತು. ಇವಾಗ ಫ್ಲೋರ್ ಎಲ್ಲ ಉಜ್ಜಿದ್ದೀನಿ, ಇವಾಗ ನೀರು ಹಾಕಿ ಇನ್ನು ಅದೆಲ್ಲ ಒಂದು ಸಿಟ್ಟಿಂಗ್ ಚೇರ್ ಆಗಿರ್ಬೋದು ಮತ್ತು ಆ ಮೊರ ಆಗಿರ್ಬೋದು ಅದೆಲ್ಲ ಮೊದಲೇ ನಾನು ತೊಳೆದಿಟ್ಕೊಂಡ್ಬಿಟ್ಟಿರ್ತೀನಿ. ಲಾಸ್ಟಿಗೆ ನಾನು ಈ ಬಕೆಟ್ನ ತೊಳೆದಿಡ್ತೀನಿ, ಬಕೆಟು ಮತ್ತು ಜಗ್ಗನ್ನು ಈ ಫ್ಲೋರ್ ಎಲ್ಲ ತೊಳೆದಿದ್ದಾದಮೇಲೆ. ಸಂಡೆಯಿಂದ ಕಂಟಿನ್ಯೂಸ್ ಆಗಿ ಕೆಲಸಗಳನ್ನು ಮಾಡ್ತಾನೇ ಇದ್ದೀನಿ. ಸಂಡೆ ಒಂದು ಸ್ವಲ್ಪ ಕೆಲಸಗಳನ್ನು ಮಾಡಿದೆ, ವಿಡಿಯೋ ಏನೂ ಮಾಡೋದಕ್ಕೆ ಹೋಗಲಿಲ್ಲ, ಮೇಲ್ಮೇಲೆ ಮಾಡ್ಕೊಂಡಿದ್ದೆ ಅಷ್ಟೇ, ಧೂಳೆಲ್ಲ ತೆಗೆಯೋದು ಆ ರೀತಿಯಾಗಿ. ಇನ್ನು ಸೋಮವಾರದಿಂದ ಕಂಟಿನ್ಯೂಸ್ ಆಗಿ ಕೆಲಸಗಳನ್ನು ಮಾಡ್ತಾನೇ ಇದ್ದೀನಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಂತೂ ಅದೆಷ್ಟು ಕೆಲಸಗಳಿತ್ತು ಅಂತಂದರೆ ರಾತ್ರಿ ಮಲಗೋಷ್ಟರಲ್ಲಿ 11:30 ಆಗೋಯ್ತು, ಮತ್ತು ಬೆಳಗ್ಗಿನ ಜಾವ 3:45ಗೆ ಇದ್ದೆ. ನೆಕ್ಸ್ಟ್ ಇವಾಗ ಟಾಯ್ಲೆಟ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದಾಯಿತು. ಇವಾಗ ಟಾಯ್ಲೆಟ್ ಡೋರ್ನು ಅಷ್ಟೇ ನೀಟಾಗಿ ಒರೆಸ್ತಾ ಇದ್ದೀನಿ. ನಾನು ಯಾವಾಗಲೂ ಕ್ಲೀನಿಂಗ್ ಕೆಲಸಗಳನ್ನು ಮಾಡ್ಕೊಳ್ತಾನೆ ಇರ್ತೀನಿ, ಆದ್ದರಿಂದ ನನಗೊಂದು ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ಇಲ್ಲ ಅಂದಿದ್ರೆ ಅದೆಷ್ಟು ಟಯರ್ಡ್ ಆಗ್ತಿದ್ದೆ ಅಂತಂದರೆ ತುಂಬಾ ಟಯರ್ಡ್ ಆಗ್ತಿದ್ದೆ. ಇನ್ನೂ ಹಬ್ಬ ಇರೋದ್ರಿಂದ ಒಂದು ಸ್ವಲ್ಪ ಕೆಲಸಗಳಿರುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್ ಇಲ್ಲದೆ ಕೆಲಸಗಳಾಯಿತು. ಇಲ್ಲ ಅಂದಿದ್ರೆ ನಾನು ದಿನಕ್ಕೊಂದೊಂದು ಕೆಲಸ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನನಗೆ ಈ ಹಬ್ಬಗಳ ಟೈಮಲ್ಲಿ ಮನೆಯನ್ನು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಯಾವಾಗಲೂ ಒಂದು ಯೋಚನೆ ಅನ್ನೋದು ಬರ್ತಾನೆ ಇರುತ್ತೆ. ಆ
ಒಂದು ಯೋಚನೆ ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ಅದು ಏನು ಅಂತಂದರೆ, ನಮ್ಮ ಹಿರಿಯರು ಸುಮ್ಮನೆ ಒಂದು ಪದ್ಧತಿಗಳು ಅಂತ ಮಾಡಿ ಹೋಗಿರೋದಿಲ್ಲ ಅಂತಂದ್ಬಿಟ್ಟು ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ. ಅದಕ್ಕೊಂದು ಸೈಂಟಿಫಿಕ್ ಆಗಿ ಕಾರಣ ಅಂತ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ನನಗನ್ನಿಸ್ತಾ ಇರುತ್ತೆ. ಈ ಹಬ್ಬಗಳ ಟೈಮಲ್ಲಿ ನಾವು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಒಂದು ಸೈಂಟಿಫಿಕ್ ಆಗಿ ಕಾರಣ ಅಂತ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ನನಗೆ ಯಾವಾಗ್ಲೂ ಅನಿಸ್ತಾನೆ ಇರುತ್ತೆ. ಈ ಹಬ್ಬಗಳ ಟೈಮಲ್ಲಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ, ಅವರು ಹಿಂದಿನ ಕಾಲದಲ್ಲೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟು ಪುರುಸೊತ್ತು ಅವ್ರಿಗೆ ಇರ್ತಾ ಇರಲಿಲ್ಲ. ಯಾಕಂದರೆ ತೋಟಗಳ ಕೆಲಸ, ಗದ್ದೆಗಳ ಕೆಲಸ ಮತ್ತು ಹಸುಗಳ ಕೆಲಸ, ಈ ರೀತಿಯಾಗಿ ಹೊರಗಡೆನೆ ಅವ್ರಿಗೆ ಸಾಕಷ್ಟು ಕೆಲಸಗಳು ಇರ್ತಾ ಇತ್ತು. ಅವ್ರಿಗೆ ಅಡುಗೆ ಮಾಡಿಕೊಂಡು ತಿನ್ನೋ ಅಷ್ಟೇ ಟೈಮ್ ಅವ್ರಿಗೆ ಮನೆಯಲ್ಲಿ ಸಿಗ್ತಾ ಇತ್ತು. ಇನ್ನು ಡೀಪ್ ಕ್ಲೀನಿಂಗ್ ಅಂತ ಯಾವಾಗಲೂ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿನೇ ಅವರು ಈ ಹಬ್ಬಗಳ ಟೈಮಲ್ಲಿ ಮನೆಯನ್ನು ಫುಲ್ ಡೀಪ್ ಕ್ಲೀನಿಂಗ್ ಮಾಡಿ ಆಮೇಲೆ ಹಬ್ಬ ಮಾಡೋದು ಅಂತಂದ್ಬಿಟ್ಟು ಈ ರೀತಿಯಾಗಿ ಪದ್ಧತಿ ಮಾಡಿದ್ದಾರೇನೋ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆ ರೀತಿಯಾಗಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಇದು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ಆದರೆ ನೀವು ಮಾತ್ರ ಇದನ್ನು ನೆಗೆಟಿವ್ ಆಗಿ ತೊಗೊಳೋದಕ್ಕೆ ಹೋಗ್ಬೇಡಿ. ನನಗೆ ಈ ರೀತಿಯಾಗಿ ಯಾವಾಗಲೂ ಯೋಚನೆ ಬರ್ತಾ ಇರುತ್ತೆ ಅಂತ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಗುರುವಾರ ಬೆಳಗ್ಗೆಯಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗುರುವಾರ ಬೆಳಗ್ಗೆ 7:30ಗೆ ನಾವು KR ಮಾರ್ಕೆಟ್ಗೆ ಹೋಗಿದ್ವಿ, ಒಂದು ಸ್ವಲ್ಪ ಹೂವು ಹಣ್ಣು ಮತ್ತು ತರಕಾರಿಗಳೆಲ್ಲ ತೊಗೊಂಬರೋಣ ಅಂತಂದ್ಬಿಟ್ಟು. ಅಲ್ಲಿ ನಾನು 1 KG ಎಲ್ಲ ಮಿಕ್ಸು ಫ್ರೂಟ್ಸನ್ನು ಕೊಡಿ ಅಂತ ಅವ್ರಿಗೆ ಕೇಳಿದೆ. ಅದಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ಅವರು ಯಾವ ರೀತಿಯಾಗಿ ಹಣ್ಣುಗಳನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಚೆನ್ನಾಗೇ ಇತ್ತು ಅಲ್ಲಿ ನೋಡಿದಾಗ, ಆದರೆ ಅವರು ಒಂದು ಸ್ವಲ್ಪ ಹೈಟಲ್ಲಿದ್ದರು. ಸರಿ 1 KG ಕೊಡಿ ಸಾಕು, ಎಲ್ಲ ಮಿಕ್ಸ್ ಕೊಡಿ ಅಂತ ಹೇಳಿದೆ. ಅವರು ಇದು ಮರಸೇಬು ಅಂತಾರಲ್ವಾ, ಅದು ನೋಡಿದ್ರೆ ಅದು ಬುಡದಲ್ಲಿ ಒಂದು ರೀತಿಯಾಗಿ ಕೊಳ್ತೋಗೋ ಅಂದರೆ ಕೊಳ್ತೋಗಿರೋ ರೀತಿ ಆಗೋಗ್ಬಿಟ್ಟಿದೆ, ಅದನ್ನು ಹೆಂಗಿನ ಪೂಜೆಗಿಡೋದು ಅಂತಂದ್ಬಿಟ್ಟು ದುಡ್ಡೇನೋ ಕೊಟ್ಟಿರ್ತೀವಿ, ಆದರೆ ಅವ್ರು ನೋಡಿದ್ರೆ ಈ ರೀತಿಯಾಗಿ ಹಾಕ್ಕೊಟ್ಬಿಟ್ಟಿರ್ತಾರೆ, ಇನ್ನು ನಾವು ಅಲ್ಲೇ ಕವರ್ ತೆಗೆದು ಎಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಹೇಳಿ. ಮನೆಗೆ ತೊಗೊಂಬಂದು ನೋಡಿದಾಗ ಮರಸೇಬು ಅನ್ನೋದು ಆ ರೀತಿಯಾಗಿ ಕೊಳ್ತೋಗಿತ್ತು. ಆಮೇಲೆ ಬೇಜಾರಾಯಿತು, ಯಾವ ರೀತಿಯಾಗಿರುವಂಥ ಹಣ್ಣು ಕೊಟ್ಟಿದ್ದಾರೆ ಇವರು ಅಂತಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ಹೋದಾಗ ನನ್ನ ಹಸ್ಬೆಂಡ್ ಕೇಳ್ತೀನಿ, ಬಿಡು ಹೋಗಲಿ ಇನ್ನೇನು ಮಾಡ್ತೀಯಾ, ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಅಂದರೆ ಅದು ವೇಸ್ಟ್ ಆಗೋದನ್ನ ಎಸೆದ್ಬಿಟ್ಟು ಇನ್ನು ಚೆನ್ನಾಗಿರೋದನ್ನ ತಿನ್ಕೊಂಬಿಡು, ಇಡೋದಕ್ಕೆಲ್ಲ ಹೋಗ್ಬೇಡ ಪೂಜೆಗೆ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು. ಇನ್ನು ಅದ್ರ ಜೊತೆಗೆ ಬಾಳೆಹಣ್ಣು ತೊಗೋಣ ಅಂತಂದರೆ ಅಲ್ಲಿ ಬೆಳಗ್ಗೆನೆ ಟ್ರಾಫಿಕ್ಕು ಮತ್ತು ಮಾರ್ಕೆಟಲ್ಲೂ ಅಷ್ಟು ಫುಲ್ಲು ರಶ್ ಅಂದರೆ ರಶ್ಶು. ನಾವಿಲ್ಲಿ ಬೆಳಗ್ಗೆ ಮನೆ ಬಿಟ್ಟಾಗ 7:30 ಮಾರ್ಕೆಟ್ಗೆ ಹೋಗೋಷ್ಟರಲ್ಲಿ 8:30 ಆಗೋಯ್ತು, ಅಷ್ಟೊಂದು ಟ್ರಾಫಿಕ್ ಅನ್ನೋದಿತ್ತು. ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತಲೇ ನಾವು ಬೆಳಗ್ಗೆನೆ ಹೋದ್ವಿ 7:30, ಆದ್ರೂ ಅಷ್ಟೊಂದು ಟ್ರಾಫಿಕ್ ಇತ್ತು. ಏನಪ್ಪ ಇಷ್ಟು ಬೇಗ ಬಂದರೂ ಟ್ರಾಫಿಕ್ ಸಿಗಾಕೊಂಬಿಟ್ವಲ್ಲ ಅಂತಂದ್ಬಿಟ್ಟು ಅಲ್ಲೇ ಒಂದು 1/2 ಗಂಟೆ ವೇಸ್ಟ್ ಆಗ್ಬಿಡ್ತು ಟ್ರಾಫಿಕ್ಕಲ್ಲೇ. ಆಮೇಲೆ ಮಾರ್ಕೆಟ್ಗೆ ಹೋಗಿ ತರಕಾರಿಗಳು ಹಣ್ಣುಗಳು ಮತ್ತು ಹೂವು ಎಲ್ಲ ತೊಗೊಂಡು ಮತ್ತೆ ವಾಪಸ್ ಬರಬೇಕಾದ್ರೂ ಫುಲ್ ಟ್ರಾಫಿಕ್ ಆಗೋಯ್ತು. ಮತ್ತೇನೂ ಮನೆಗೆ ಬರೋಷ್ಟರಲ್ಲೇ 10 ಗಂಟೆ ಆಗೋಯ್ತು. ಆಮೇಲೆ ಮನೆಗೆ ಬಂದು ಟಿಫನ್ ಮಾಡಿ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಮತ್ತಿವಾಗ ಇನ್ನು ಕ್ಲೀನಿಂಗ್ ಕೆಲಸಗಳು ಸ್ವಲ್ಪ ಇತ್ತು, ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ನಾನು ಆಗಲೇ ಹೇಳಿದ್ನಲ್ವಾ, ನಮ್ಮ ಹಿಂದಿನ ಕಾಲದವ್ರಿಗೆ ಈ ಹಬ್ಬಗಳ ಟೈಮಲ್ಲೇ ಕ್ಲೀನಿಂಗ್ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ತಾ ಇದ್ರು ಅಂತಂದ್ಬಿಟ್ಟು. ಇವಾಗ ನಾವಂತೂ ಹೆಂಗೆ ಹೋಗಿದ್ದೀವಿ ಅಂತಂದರೆ ಮನೆ ನೋಡೋದಕ್ಕೆ ನೀಟಾಗಿದ್ದರೂ ಸಹಿತ ಹಬ್ಬದ ಟೈಮಲ್ಲಿ ಒಂದ್ಸಲ ಕ್ಲೀನ್ ಮಾಡ್ಕೊಂಬಿಟ್ರೇ ಅದೊಂದು ರೀತಿಯಾಗಿ ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದು, ಮತ್ತು ಹಬ್ಬ ಮಾಡೋದಕ್ಕೂ ಒಂಥರ ಇಂಟ್ರೆಸ್ಟ್ ಇರೋದು. ಇಲ್ಲ ಅಂತಂದರೆ ಅಲ್ಲಿ ಕ್ಲೀನಾಗಿದ್ದರೂ ಸಹಿತ ಅಯ್ಯೋ ನಾವು ಮನೇನ ಕ್ಲೀನ್ ಮಾಡಿಕೊಂಡೇ ಇಲ್ವೇ, ಮನೇನ ಕ್ಲೀನ್ ಮಾಡ್ಕೊಂಡೇ ಇಲ್ವೇ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ನನಗಂತೂ ಈ ರೀತಿಯಾಗಿ ಅನಿಸ್ತಾ ಇರುತ್ತೆ. ಹಾಗಾಗಿನೇ ನಾನು ಹಬ್ಬಗಳ ಟೈಮಲ್ಲಿ ಸುಮ್ಮನೆ ಆದರೂ ಅಲ್ಲಿ ಏನು ಡಸ್ಟ್ ಇಲ್ಲ ಅಂತಂದರೂ ಒಂದ್ಸಲ ಒರೆಸ್ಕೊಂಬಂದ್ಬಿಟ್ರೆ ಮನಸ್ಸಿಗೆ ಒಂದು ರೀತಿಯಾಗಿ ಸಮಾಧಾನ, ನಾನೆಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ, ಹಬ್ಬಕ್ಕೆಲ್ಲ ಫುಲ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಆ ರೀತಿಯಾಗಿ ಅನಿಸುತ್ತೆ. ನಿಮ್ಗೆ ಯಾವ ರೀತಿಯಾಗಿ ಅನಿಸುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲೇನು ಲಕ್ಷ್ಮೀ ಅಮ್ಮನವರನ್ನು ಕೂರಿಸೋದಿಲ್ಲ, ಹಂಗಾಗಿ ನಾನೇನು ಮನೆಯನ್ನು ಫುಲ್ಲು ಡೀಪ್ ಕ್ಲೀನಿಂಗ್ ಅಂತ ಏನು ಮಾಡೋದಕ್ಕೆ ಹೋಗ್ತಾ ಇಲ್ಲ. ನನಗೆ ಎಲ್ಲೆಲ್ಲಿ ಡಸ್ಟ್ ಇದೆ ಈ ಪ್ಲೇಸಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೋ ಅಲ್ಲಲ್ಲಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ ಕೆಲಸಗಳೆಲ್ಲ ಮಾಡಿಬಿಟ್ರೇ ನನಗೂ ಒಂದು ರೀತಿಯಾಗಿ ಪೂಜೆ ಮಾಡೋದಕ್ಕೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಇರೋದು. ಆ ಕೆಲಸ ಮಾಡಿಲ್ಲ ಅದು ಪೆಂಡಿಂಗ್ ಉಳಿದೋಯ್ತು ಅಂತಂದರೆ ಪೂಜೆನೂ ಅಷ್ಟೇ ಗಡಿಬಿಡಿಯಲ್ಲಿ ಮಾಡಿಕೊಂಡು ಒಂದು ರೀತಿಯಾಗಿ ಮನಸ್ಸಿಗೆ ಸಮಾಧಾನ ಅಂತಲೇ ಇರೋದಿಲ್ಲ.
ಹಾಗಾಗಿಯೇ ನಾನು ಯಾವ್ಯಾವ ಪ್ಲೇಸಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ನೋ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿ ಹಬ್ಬಗಳಿಗೂ ನಾನು ಇದೇ ರೀತಿಯಾಗಿಯೇ ಪ್ಲಾನ್ ಮಾಡಿಕೊಂಡು ಮನೆಯನ್ನು ಕ್ಲೀನ್ ಮಾಡ್ತಾ ಇರ್ತೀನಿ. ಎಲ್ಲೆಲ್ಲಿ ಡಸ್ಟ್ ಕಾಣಿಸ್ತಾ ಇದೆ, ನನಗೆ ಎಲ್ಲೆಲ್ಲಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇರುತ್ತೋ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಇನ್ನು ನಮ್ಮನೆ ದೇವ್ರ ಹಬ್ಬ ಬಂದುಬಿಟ್ಟು ಕದ್ರಿ ಹುಣ್ಣಿಮೆ ಅಲ್ವಾ, ಅದೇನಾದರೂ ಇಲ್ಲಿ ಬೆಂಗಳೂರಲ್ಲಿ ಮಾಡೋದಾಗಿದ್ದರೆ ಮನೆಯನ್ನು ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು, ಆದರೆ ನಾವು ಇಲ್ಲಿ ಮಾಡೋದಿಲ್ಲ, ಅತ್ತೆ ಮನೆಯಲ್ಲೇ ಮಾಡ್ತೀವಲ್ವಾ, ಹಾಗಾಗಿ ಅತ್ತೆಯವರೇ ಅಲ್ಲಿ ಮನೆಯನ್ನು ಫುಲ್ಲು ಅವರೇ ಡೀಪ್ ಕ್ಲೀನಿಂಗ್ ಮಾಡ್ತಾ ಇರ್ತಾರೆ. ನಾನು ಕೇಳ್ತೀನಿ ಅವರನ್ನ, ಆ ರೀತಿಯ ಕೆಲಸಗಳಿದ್ದಾಗ ಬರಲ್ಲ ಅಮ್ಮ ನಾನು ಆ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಕೇಳಿದಾಗ, ಇಲ್ಲ ಇಲ್ಲಮ್ಮ ನಾನೇ ಮಾಡ್ಕೊಳ್ತೀನಿ, ನೀವು ಬಂದಿದ್ದೀರಾ ಅಂತಂದರೆ ಮೂರು ಟೈಮು ಅಡುಗೆಗಳು ಮಾಡ್ತಾ ಇರಬೇಕಾಗುತ್ತೆ. ಮೂರು ಟೈಮು ಅಡುಗೆಗಳನ್ನು ಮಾಡ್ತಾ ಮನೆಯನ್ನು ಕ್ಲೀನ್ ಮಾಡೋದು ಅಂತಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನೀವೇನು ಬರೋದು ಬೇಡ, ನಾನೇ ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು ಅತ್ತೆಯವರೇ ಕದ್ರಿ ಹುಣ್ಣಿಮೆ ಟೈಮಲ್ಲಿ ಅವರೆಲ್ಲ ಮನೆಯನ್ನು ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇವಾಗ ಟಿ ವಿ ಯೂನಿಟ್ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಹಾಗೆ ಇಲ್ಲಿ ಪಾರ್ಟಿಷಿಯನ್ ಹತ್ರನೂ ಅಷ್ಟೇ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಮೇನ್ ಡೋರನ್ನು ಒಂದು ಡ್ರೈ ಬಟ್ಟೆಯಿಂದನೇ ಒರೆಸ್ತಾ ಇದ್ದೀನಿ, ಒದ್ದೆ ಬಟ್ಟೆ ಮಾಡಿ ಒರೆಸ್ತಾ ಇಲ್ಲ, ಯಾಕಂದರೆ ಇದು ಪಾಲಿಶ್ ಮಾಡೋ ಅಂಥ ವುಡ್ಡು, ಇದನ್ನು ಒದ್ದೆ ಬಟ್ಟೆ ಮಾಡಿ ಒರೆಸಿದ್ದೀನಿ ಅಂತಂದರೆ ಡೋರೆಲ್ಲ ಒಂದು ರೀತಿಯಾಗಿ ಡಿಮ್ ಹೊಡಿತಾ ಇರುತ್ತೆ, ಹಾಗಾಗಿ ಒಂದು ಡ್ರೈ ಬಟ್ಟೆಯಿಂದನೇ ಒರೆಸ್ತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ಟೈಮು ನಾನು ಮಂಚನ ಒರೆಸಿದಾಗ ಅದೇ ರೀತಿಯಾಗಿ ಆಯಿತು, ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ದೆ, ಒಂದು ರೀತಿಯಾಗಿ ಶೇಡ್ ಹೊಡಿತಾ ಇತ್ತು, ಆಮೇಲೆ ನಾನು ಪಾಲಿಶ್ ಮಾಡಿಕೊಂಡೆ. ಹಾಗಾಗಿಯೇ ಇದಿನ್ನೂ ಹೊಸ ಡೋರ್ ಅಲ್ವಾ, ಒಂದು 6 ಮಂತ್ಸ್ ಆಗಿದೆ ಅಲ್ವಾ ಪಾಲಿಶ್ ಮಾಡಿ, ಹಾಗಾಗಿ ನಾನು ಬೇಡ ಅಂತಂದ್ಬಿಟ್ಟು ಒಂದು ಡ್ರೈ ಬಟ್ಟೆಯಿಂದನೇ ಡೋರ್ನೆಲ್ಲ ಫುಲ್ಲು ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮೇನ್ ಡೋರ್ನೆಲ್ಲ ಒರೆಸಿದ್ದಾಯಿತು, ಇವಾಗ ಗೇಟ್ನ ಒರೆಸ್ತಾ ಇದ್ದೀನಿ. ಈ ಗೇಟ್ ಮೇಲೆ ಧೂಳಿರೋದು ಹೆಂಗೆ ಕಾಣಿಸುತ್ತೆ ಅಂತಂದರೆ ಡೇ ಟೈಮಲ್ಲಿ ಏನು ಕಾಣಿಸೋದೇ ಇಲ್ಲ, ಗೇಟ್ ನೀಟಾಗಿದೆ ಅಂತ ಅನಿಸ್ತಾ ಇರುತ್ತೆ, ಅದೇ ನೈಟ್ ಟೈಮು ಲೈಟ್ ಬೆಳಕಲ್ಲಿ ನೋಡಿದ್ರೆ ಗೇಟ್ ಮೇಲೆ ಎಷ್ಟೊಂದು ಧೂಳು ಕುತ್ಕೊಂಡಿದೆ ಅಂತ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಸರಿ ಆಯಿತು, ಇದನ್ನು ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಈ ಗೇಟ್ಗೆ ವೈಟ್ ಕಲರ್ ಪೇಂಟ್ ಮಾಡಿಸಿ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೆ, ಆದರೆ ಅವರೇನೋ ವಾಸ್ತು ಅಂತೆ, ವೈಟು ಮತ್ತು ಬ್ಲ್ಯಾಕು ಎರಡೂ ಕಾಂಬಿನೇಷನ್ ಇರಬೇಕು ಅಂತಂದ್ಬಿಟ್ಟು ಈ ರೀತಿಯಾಗಿ ಅವ್ರು ಮಾಡಿಸಿದ್ದಾರೆ. ಬ್ಲ್ಯಾಕ್ ಕಲರ್ ಮೇಲಂತೂ ಅದೆಷ್ಟು ಧೂಳು ಕುತ್ಕೊಂಡಿರುತ್ತೆ ಅಂತಂದರೆ ಅಂದರೆ ಎತ್ತಿ ಕಾಣಿಸ್ತಾ ಇರುತ್ತೆ ಧೂಳು ಕುತ್ಕೊಂಡಿರೋದು, ಅದೇ ವೈಟ್ ಕಲರ್ ಮೇಲೆ ಕಾಣಿಸೋದಿಲ್ಲ ಅಷ್ಟಾಗಿ, ಒಂದು ಸ್ವಲ್ಪ ಅಂದರೆ ಮೇಂಟೈನ್ ಮಾಡ್ಬೋದು ವೈಟ್ ಕಲರನ್ನು. ಬ್ಲ್ಯಾಕ್ ಕಲರ್ ಅಂತೂ ಒರೆಸ್ತಾನೇ ಇರಬೇಕು, ನಾನು ಮನೆ ಒರೆಸ್ದಾಗೆಲ್ಲ ನನ್ನ ಕೈ ಎಲ್ಲಿವರೆಗೂ ಅಟಿಸುತ್ತೋ ಅಲ್ಲಿವರೆಗೂ ನಾನು ಒರೆಸ್ಕೊಂಡು ಬರ್ತಾನೇ ಇರ್ತೀನಿ. ಇನ್ನು ಮೇಲಕ್ಕಂತೂ ಈ ರೀತಿಯಾಗಿ ಹಬ್ಬಗಳ ಟೈಮಲ್ಲಿ ಇಲ್ಲ ಅಂತಂದರೆ ಒಂದು 2 ಮಂತ್ಸ್ಗೊಂದ್ಸಲ ಈ ರೀತಿಯಾಗಿ ಒರೆಸ್ತೀನಿ. ನೆಕ್ಸ್ಟ್ ಇವಾಗ ಆ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ಇಲ್ಲಿ ವಾಶ್ ಬೇಸನ್ ಏರಿಯಾನ ಕ್ಲೀನ್ ಮಾಡೋದೊಂದು ಬಾಕಿ ಇತ್ತು, ಇದನ್ನು ಇವಾಗೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಒಂದೊಂದು ದಿನ ಒಂದು ಕೆಲಸ ಆದಮೇಲೆ ಒಂದು ಕೆಲಸ, ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತ ಮಾಡ್ತಾ ಇದ್ದರೆ ವಾತಾವರಣ ಒಂದು ಸ್ವಲ್ಪ ತಂಪಾಗಿದ್ದರೂ ಸಹಿತ ತುಂಬ ಸೆಕೆ ಆಗ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ನನಗೂ ಅಷ್ಟೇ, ಅದೆಷ್ಟು ಸೆಕೆ ಅಂತ ಅನಿಸ್ತಾ ಇತ್ತು ಅಂತಂದರೆ ಅಷ್ಟು ಸೆಕೆ ಆಗ್ತಾ ಇತ್ತು, ಒಂದು ನಿಮಿಷನೂ ಕೂರಲಿಲ್ಲ. ಒಂದು ಕೆಲಸ ಆದಮೇಲೆ ಒಂದು ಕೆಲಸ, ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾನೆ ಇದ್ದೆ.
ನೆಕ್ಸ್ಟ್ ಇನ್ನು ಕೊನೆಯದಾಗಿ ಮಾಸ್ಟರ್ ಬೆಡ್ರೂಮಲ್ಲಿರುವಂತಹ ಒಂದು ಮಿರರ್ನ ಕ್ಲೀನ್ ಮಾಡೋ ಕೆಲಸ ಒಂದು ಬಾಕಿ ಇತ್ತು. ಈ ಒಂದು ಕೆಲಸ ಮುಗಿಸ್ಬಿಟ್ರೆ ನಾನು ಯಾವ್ಯಾವ ಪ್ಲೇಸಲ್ಲಿ ಕ್ಲೀನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ನೋ ಆ ಪ್ಲೇಸ್ಗಳಲ್ಲೆಲ್ಲ ಕ್ಲೀನ್ ಮಾಡ್ದಂಗೆ ಆಯಿತು. ಈ ರೀತಿಯಾಗಿ ಮಾಡಿಬಿಟ್ರೆ ಮನಸ್ಸಿಗೆ ಒಂದು ರೀತಿಯಾಗಿ ಸಮಾಧಾನ ಅಂತ ಅನಿಸ್ತಾ ಇರುತ್ತೆ. ಮುಂದೆ ಮಾಡೋ ಕೆಲಸಗಳು ಅಷ್ಟೇ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ, ನಾವು ಅಂದ್ಕೊಂಡಾಗಿ ಕೆಲಸಗಳು ಮಾಡಲಿಲ್ಲ ಅಂತಂದರೆ ಮುಂದಿನ ಕೆಲಸಕ್ಕೂ ಅದು ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅಯ್ಯೋ, ಏನೋ ಒಂದು ರೀತಿಯಾಗಿ ಅಷ್ಟೊಂದು ಆ್ಯಕ್ಟಿವ್ ಆಗಿರೋದಿಲ್ಲ ನಾವು ಕೆಲಸಗಳನ್ನು ಮಾಡೋದಕ್ಕೆ. ಅದೇ ನಾವು ಅಂದ್ಕೊಂಡಾಗ ಎಲ್ಲ ಕೆಲಸಗಳು ಪರ್ಫೆಕ್ಟಾಗಿ ಮಾಡಿಕೊಂಡು ಮುಗಿಸ್ಬಿಟ್ರೆ ಮುಂದಿನ ಕೆಲಸ ನೀಟಾಗಿ ಮಾಡ್ತೀವಲ್ವಾ. ನೆಕ್ಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿರೋ ದೇವ್ರ ಸಾಮಾನುಗಳನ್ನೆಲ್ಲ ಹೊರಗಡೆ ತೆಗೆದಿಟ್ಟು ಇನ್ನು ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಬೇಕು ಮತ್ತು ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ಇಟ್ಕೊಳ್ಬೇಕು. ಈ ಒಂದು ಕೆಲಸ ಬಾಕಿ ಇದೆ, ಇದನ್ನು ಇವಾಗ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಅಷ್ಟು ಕೆಲಸಗಳನ್ನು ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಬರೋ ಅಷ್ಟರಲ್ಲಿ ಟೈಮ್ ಬಂದು 5 ಗಂಟೆ ಆಗೋಗಿತ್ತು. ಇನ್ನು ಹಬ್ಬ ಇರೋದ್ರಿಂದ ಬೇರೆ ಎಕ್ಸ್ಟ್ರಾ ದೇವ್ರ ಸಾಮಾನುಗಳು ಬೇರೆ ತೊಳೆದಿಟ್ಕೊಳ್ಬೇಕಾಗುತ್ತಲ್ವ. ಅಂದರೆ ಬೆಳ್ಳಿ ಐಟಮ್ಸ್ ಆಗಿರ್ಬೋದು ಮತ್ತು ಈ ರೀತಿಯಾಗಿ ಹಿತ್ತಾಳೆ ತಾಮ್ರದ ಐಟಮ್ಸ್ ಆಗಿರ್ಬೋದು ಇದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಳ್ಬೇಕು. ಅಂದರೆ ದೀಪದ ಕಂಬಗಳಾಗಿರ್ಬೋದು ಮತ್ತು ಕಳಶ ಬೇರೆ ಇಡೋದಾಗಿರ್ಬೋದು ಇವನ್ನೆಲ್ಲ ಇನ್ನಷ್ಟು ದೇವ್ರ ಸಾಮಾನುಗಳು ಜಾಸ್ತಿ ಇರುತ್ತೆ. ನನ್ನ ಹಸ್ಬೆಂಡ್ ಅಂತೂ ಯಾವಾಗ್ಲೂ ಅವರು ಹೇಳ್ತಾನೆ ಇರ್ತಾರೆ, ಏನು ಅಡುಗೆ ಮನೆಯಲ್ಲಿ ಪಾತ್ರೆ ಸಾಮಾನುಗಳನ್ನು ಇಟ್ಕೊಂಡಾಗೆ ದೇವ್ರ ಮನೆಯಲ್ಲಿ ಇಷ್ಟೊಂದು ಇಟ್ಕೊಂಡಿದೀಯಾ ಅಂತಂದ್ಬಿಟ್ಟು. ಅಂದರೆ ಹಬ್ಬಗಳು ಬಂದಾಗೆಲ್ಲ ಇವನ್ನ ಯೂಸ್ ಮಾಡ್ತಾ ಇರ್ತೀವಲ್ವಾ. ದೊಡ್ಡ ದೊಡ್ಡ ದೀಪಗಳಾಗಿರ್ಬೋದು ಮತ್ತು ಕಳಶಗಳಾಗಿರ್ಬೋದು ಮತ್ತು ತಟ್ಟೆಗಳಾಗಿರ್ಬೋದು ಈ ರೀತಿಯಾಗಿ ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಒಂದು ಸ್ವಲ್ಪ ದೇವ್ರ ಸಾಮಾನುಗಳು ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ಕೆಲಸ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಈಗ ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡ್ತಾ ಮಾಡ್ತಾನೆ ನಾನು ಅಡುಗೆನೂ ಸಹ ಮಾಡಿಬಿಟ್ಟೆ. ಅಡುಗೆ ಬಂದು ನುಗ್ಗೆಕಾಯಿ ಸಾಂಬಾರು, ಮುದ್ದೆ, ರೈಸು. ನುಗ್ಗೆಕಾಯಿ ಒಂದು ಸ್ವಲ್ಪ ಎಳೆಯದಾಗಿತ್ತೇನೋ ಅಂತ ಅನಿಸುತ್ತೆ, ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಬೆಂದೋಗ್ಬಿಟ್ಟಿತ್ತು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹಿತ್ತಾಳೆ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಅದನ್ನು ಒರೆಸಿ ಇಟ್ಟಿದ್ದಾಯಿತು. ಇವಾಗ ಇನ್ನು ಕೊನೆಯದಾಗಿ ಈ ಒಂದು ಕಾಮಧೇನು ಹಸುವನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನೂ ಬೆಳ್ಳಿ ಐಟಮ್ಸ್ ಎಲ್ಲ ಕ್ಲೀನ್ ಮಾಡೋದೊಂದು ಬಾಕಿ ಇದೆ. ಇವಾಗಲೇ ಟೈಮ್ ಬಂದು 8 ಗಂಟೆ ಆಗಿತ್ತು. ಇನ್ನು ಬೆಳ್ಳಿ ಐಟಮ್ಸ್ ಎಲ್ಲ ತೊಳೆದು ಅದನ್ನೆಲ್ಲ ಒರೆಸಿ ಮತ್ತು ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋಷ್ಟರಲ್ಲಿ ನನಗೆ ಟೈಮ್ ಬಂದು ರಾತ್ರಿ 11:30 ಆಗೋಯಿತು. ಇನ್ನು ಆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿಟ್ಕೊಳ್ಳೋಷ್ಟರಲ್ಲಿ ಇನ್ನು 2 ಗಂಟೆ ಆ ರೀತಿಯಾಗಿ ಆಗ್ಬಿಡುತ್ತೇನೋ. ಬೇಡ ಬಿಡು, ಬೆಳಗ್ಗೆ ಬೇಗ ಎದ್ದು ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸ್ಕೊಂಡು ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಆ ದೇವ್ರ ಸಾಮಾನುಗಳನ್ನೆಲ್ಲ ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಬಿಟ್ಟು ಮಲ್ಕೊಂಬಿಟ್ಟೆ. ನೆಕ್ಸ್ಟ್ ಇವಾಗ ಹಿತ್ತಾಳೆ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಒರೆಸಿ ನೀಟಾಗಿ ಒಂದು ಚಾಪೆ ಮೇಲೆ ಇಟ್ಬಿಟ್ಟಿದ್ದೀನಿ. ಇವಾಗ ಇನ್ನು ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ಉಜ್ಜಿ ಅದನ್ನೆಲ್ಲ ಒರೆಸಿ ಇಟ್ಕೊಂಡ್ರೆ ಈ ಕೆಲಸನ ಕಂಪ್ಲೀಟ್ ಆಗುತ್ತೆ. ನಾನು ಈ ಒಂದು ಕಳಶನ ಅಂದರೆ ಅಷ್ಟಲಕ್ಷ್ಮಿ ಕಳಶನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡ್ತೀನಿ, ಆಮೇಲೆ ದೀಪಾವಳಿ ಹಬ್ಬದ ಟೈಮಲ್ಲಿ ಇಡ್ತೀನಿ. ಇನ್ನು ಉಳ್ದಂತೆ ಎತ್ತಿಟ್ಬಿಡ್ತೀನಿ. ನಾನು ತಗೊಳ್ಬೇಕಾದ್ರೆ ಈ ಕಳಶ ತುಂಬ ಇಷ್ಟ ಆಯಿತು, ಆದರೆ ಇದು ಮೇಂಟೈನ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ. ಡೈಲಿ ಯೂಸ್ಗಂತೂ ಆಗ್ತಾನೆ ಇರಲಿಲ್ಲ. ನಾವು ರೆಂಟ್ ಮನೆಯಲ್ಲಿದ್ದಾಗ ಮತ್ತು ಲೀಸ್ ಮನೆಯಲ್ಲಿದ್ದಾಗೆಲ್ಲ ತಾಮ್ರದ ಕಳಶನೇ ನಾನು ಇಡ್ತಾ ಇದ್ದೆ. ನಾವೊಂದು ಸ್ವಂತ ಮನೆ ಅಂತ ಮಾಡಿಕೊಂಡ ಮೇಲೆ ಈ ಒಂದು ಬೆಳ್ಳಿ ಕಳಶನ ಇಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಮೇಲೆ ನಾವು ಸ್ವಂತ ಮನೆ ಮಾಡಿಕೊಂಡ್ವಲ್ವ, ಆವಾಗ ನಾನು ಒಂದು ಮಂತ್ ಏನೋ ಇಟ್ಟೆ ಅಂತ ಅಂದ್ಕೊಳ್ತೀನಿ ಈ ಒಂದು ಕಳಶ.
ದರ್ಶನ. ಆದರೆ ನನಗೆ ಆವಾಗ ಅನಿಸೋದಕ್ಕೆ ಸ್ಟಾರ್ಟ್ ಆಯಿತು, ಯಪ್ಪ ಇದನ್ನು ಹೆಂಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು, ತುಂಬ ಗಲೀಜಾಗ್ಬಿಡುತ್ತೇನೋ ಅಂತ ಅಂದ್ಕೊಳ್ತಾ ಇದ್ದೆ. ಯಾಕಂದರೆ ಈ ಒಂದು ಅಷ್ಟಲಕ್ಷ್ಮಿ ಕಳಶ ಬಂದುಬಿಟ್ಟು ತುಂಬ ಡಿಸೈನ್ ಇದೆ ಅಲ್ವಾ, ಈ ಡಿಸೈನ್ಗಳಲ್ಲೆಲ್ಲ ಧೂಳೆಲ್ಲ ಹೋಗಿ ಕೂತ್ಕೊಂಡು ಅಲ್ಲೆಲ್ಲ ಬ್ಲ್ಯಾಕಾಗಿ ಕಾಣಿಸ್ತಾ ಇರುತ್ತಲ್ವ, ಅವಾಗ ನೋಡೋದಕ್ಕೆ ಚೆನ್ನಾಗಿರೋದಿಲ್ವೇನೋ. ತಗೊಂಡಾಗೇನೋ ಖುಷಿ ಖುಷಿಯಾಗಿ ಚೆನ್ನಾಗಿದೆ ಡಿಸೈನು ಅಂತ ತೊಗೊಂಡ್ಬಿಟ್ಟೆ, ಆದರೆ ಇದನ್ನು ಹೆಂಗಪ್ಪ ಮೇಂಟೈನ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಹೆಂಗೋ ನಮ್ಮ ಅತ್ತೆಯವರು ಪ್ಲೇನ್ ಕಳಶ ಮತ್ತು ತಟ್ಟೆನ ಕೊಟ್ಟರು, ಸರಿ ಆಯಿತು ಅಂತಂದ್ಬಿಟ್ಟು ಆ ಒಂದು ಪ್ಲೇನ್ ಕಳಶನ ಡೈಲಿ ಯೂಸ್ಗೆ ಇಟ್ಕೊಂಡು ಇವಾಗ ಈ ಒಂದು ಅಷ್ಟಲಕ್ಷ್ಮಿ ಕಳಶನ ಹಬ್ಬದ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ಅದನ್ನು ಒಂದು ಡ್ರೈ ಬಟ್ಟೆಯಿಂದ ಒರೆಸಿ ಚಾಪೆ ಮೇಲೆಲ್ಲ ಇಟ್ಬಿಟ್ಟಿದ್ದೀನಿ. ಇವಾಗ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ನಾನು ಮಂತ್ಲಿ ಒಂದ್ಸಲ ಈ ರೀತಿಯಾಗಿ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತೀನಿ, ಹಾಗಾಗಿ ನನಗೆ ಅಷ್ಟಾಗಿ ಕಷ್ಟ ಅಂತ ಅನಿಸೋದಿಲ್ಲ, ಮಾಡಿಬಿಡ್ಬೋದು ಅಂತ ನಾನು ಮಾಡಿಬಿಡ್ತೀನಿ. ಆದರೆ ಒಂದೇ ಸಲ ಒಂದು ಕೆಲಸ ಆದಮೇಲೆ ಒಂದು ಕೆಲಸ, ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತ ಮಾಡಿದ್ರೆ ಯಾರಿಗೆ ಆಗಲಿ ತುಂಬ ಸುಸ್ತಾಗುತ್ತೆ ಅಲ್ವಾ. ನನಗೆ ಈ ಮಂತ್ಲಿ ಸೈಕಲ್ ಅನ್ನೋದು ಈ ಹಬ್ಬದ ಟೈಮಲ್ಲಿ ಬರಲಿಲ್ಲ ಅಂದಿದ್ರೆ ನಾನು ದಿನಕ್ಕೊಂದೊಂದು ಕೆಲಸ ಅಂತ ಮಾಡಿಕೊಂಡು ನೀಟಾಗಿ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಆದರೆ ಈ ಮಂತ್ಲಿ ಸೈಕಲ್ ಅನ್ನೋದು ಬಂತಲ್ವಾ, ಹಾಗಾಗಿ ಕೆಲಸಗಳು ಸ್ವಲ್ಪ ಡಿಲೇ ಆಯಿತು. ಇನ್ನು ಆ ಟೈಮಲ್ಲಿ ಹಬ್ಬಕ್ಕೆ ಅಂತಂದ್ಬಿಟ್ಟು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬಾರ್ದಲ್ವಾ, ಹಾಗಾಗಿ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕ್ಲೀನಿಂಗ್ ಕೆಲಸ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹಾಗಾಗಿ ಒಂದು ಸ್ವಲ್ಪ ತುಂಬ ಅಂದರೆ ತುಂಬಾ ಸುಸ್ತಾಯಿತು, ಒಂದು ಕೆಲಸ ಆದಮೇಲೆ ಒಂದು ಕೆಲಸ, ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತ ಮಾಡಿಕೊಂಡು, ಇಲ್ಲ ಅಂದಿದ್ರೆ ನಾನು ಆರಾಮಾಗಿ ದಿನಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕೆಲಸಗಳು ಅಂತ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನೆಕ್ಸ್ಟ್ ಇನ್ನು ನಾನು ಇವತ್ತಿಗೆ ಇಲ್ಲಿವರೆಗೂ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ, ಇನ್ನು ಶುಕ್ರವಾರ ಪೂಜೆ ಮಾಡಿರೋ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ, ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ದೇವ್ರ ಮನೆಯೂ ಅಷ್ಟೇ ಫುಲ್ಲು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದ್ದಾಯಿತು, ಟೈಮ್ ಬಂದು 11:30 ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ಇನ್ನು ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಜೋಡಿಸೋ ಅಷ್ಟು ಶಕ್ತಿ ನನಗಿರಲಿಲ್ಲ, ಹಾಗಾಗಿ ದೇವ್ರ ಮನೇಲಿ ಇಟ್ಬಿಟ್ಟು ಮಲ್ಕೊಂಬಿಟ್ಟೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.